HCL ಇಂದ ಹಿಡಿದು ವಿಪ್ರೋ ವರೆಗೂ ಬಯೋಕಾನ್ ವರೆಗೂ ಇನ್ಫೋಸಿಸ್ ವರೆಗೂ ನೀವೆಲ್ಲ ಏನು ರಾಜ್ಯದ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯಂತ ಪ್ರಮುಖ ಕಂಪನಿಗಳನ್ನು ನೋಡ್ತೀರಿ ಇದೆಲ್ಲ ಆನೇಕಲ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ ಬರುತ್ತೆ ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿತ್ತು ಆದರೆ ಕೇಸರಿ ಪಡೆ ಇವಾಗ ತಿಣುಕಾಡ್ತಾ ಇದೆ ಇಲ್ಲೇ ಇದ್ದಂತ ನಾರಾಯಣ ಸ್ವಾಮಿ ಅವರು ಸಂಸದರು ಕೂಡ ಆದರೂ ಚಿತ್ರದುರ್ಗದಿಂದ ನಂತರದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿಬಿಟ್ರು ಬಹಳ ರೋಚಕತೆಯಿಂದ ಕೂಡಿರುವ ಮತ್ತು ಮ್ಯಾಸಿವ್ 370,000 ಕ್ಕಿಂತ ಹೆಚ್ಚು ಮತದಾರರನ್ನ ಹೊಂದಿರುವ ಆನೇಕಲ್ ಕ್ಷೇತ್ರದ ಫಲಿತಾಂಶ ಗಮನಿಸಿ ಬಿಡೋಣ ಬನ್ನಿ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ ಆನೇಕಲ್ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕರೆಗಳು ಬಂದಿದ್ದಾವೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ಹಾಗಾದ್ರೆ ಯಾವ ಪಕ್ಷದ ಕಡೆಗೆ ತಮ್ಮ ಒಲವನ್ನು ತೋರಿಸಿದ್ರು ಆನೇಕಲ್ ಅಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಸದ್ಯಕ್ಕೆ ಪಕ್ಷಗಳ ಬಲ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅತ್ಯಂತ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು ಬೆಂಗಳೂರಿನಿಂದ ಕೇವಲ ಕೂಗಳತೆ ದೂರ ಸಿಲ್ಕ್ ಬೋರ್ಡ್ ಇಂದ 15 ಕಿಲೋಮೀಟರ್ ಎಲೆಕ್ಟ್ರಾನಿಕ್ ಸಿಟಿ ಇಂದ ಕೇವಲ 10-12 ಕಿಲೋಮೀಟರ್ ಅಷ್ಟೇ ಮತ್ತು ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಇಂದ ಕೇವಲ 8-9 ಕಿಲೋಮೀಟರ್ 12,906 ವೋಟ್ಗಳು ಬಂದವು ನಮಗೆ ಬೆಳಗ್ಗೆಯಿಂದ ಗಂಡಸರು 11,304 ಜನ ವೋಟ್ ಮಾಡಿದ್ರು ಹೆಣ್ಣುಮಕ್ಕಳು 1,602 ಜನ ವೋಟ್ ಮಾಡಿದ್ರು ಬಿಎಸ್ಪಿ ಅಭ್ಯರ್ಥಿಗೆ ದಾಖಲಾಗಿರುವ ಒಟ್ಟು ಮತಗಳ ಸಂಖ್ಯೆ ಇಂಟ್ರೆಸ್ಟಿಂಗ್ಲಿ 1,390 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದಂತ ಒಟ್ಟು ಮತಗಳು 1,600 ಕ್ಕಿಂತ ಹೆಚ್ಚು 1,500 ಪುರುಷರು 130 ಜನ ಹೆಣ್ಮಕ್ಕಳು ವೋಟ್ ಮಾಡಿದ್ರು ಬಿಜೆಪಿಗೆ ಇನ್ ಟೋಟಲ್ ಅವರಿಗೆ ಬಂದಂತ ಓಟ್ಗಳ ಸಂಖ್ಯೆ 1,630 ಬಟ್ ಮ್ಯಾಸಿವ್ ಯಾವುದು ಅಂತಂದ್ರೆ ಜೆಡಿಎಸ್ 6,476 ಮತಗಳನ್ನು ಪಡ್ಕೊಂಡಿದೆ ಇದು ಅಬ್ಸಲ್ಯೂಟ್ಲಿ ಹ್ಯೂಜ್ ಆನೇಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡ 26ರಷ್ಟು ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷ ಒಟ್ಟು ಶೇಕಡ 13ರಷ್ಟು ಮತಗಳನ್ನು ಪಡೆದುಕೊಂಡಿದ್ದಾವೆ ಜಾತ್ಯತೀತ ಜನತಾ ದಳ ಪಕ್ಷದ ಪರ 50ರಷ್ಟು ಮತಗಳು ದಾಖಲಾಗಿದ್ದಾವೆ ಬಿಎಸ್ಪಿ ಅಭ್ಯರ್ಥಿಯ ಪರ ಶೇಕಡ 11ರಷ್ಟು ಮತಗಳನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ ಕಾಂಗ್ರೆಸ್ ವಿರುದ್ಧ ಮ್ಯಾಸಿವ್ 3066 ಓಟ್ಗಳ ಅಂತರದಿಂದ ಜೆಡಿಎಸ್ ಮುನ್ನಡೆಯನ್ನು ಪಡೆದುಕೊಂಡಿದೆ ದಿಸ್ ಇಸ್ ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್ ಅಂಡ್ ದಿಸ್ ಇಸ್ ಹ್ಯೂಜ್ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ಆನೇಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿರುದ್ಧ ಜೆಡಿಎಸ್ ಬಹಳ ದೊಡ್ಡ ಮಟ್ಟದಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ ಬಿಎಸ್ಪಿ ಅಭ್ಯರ್ಥಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕ ಹಾಗಡೆ ಅವರಿಗೂ ಕೂಡ ಬಹಳ ಒಳ್ಳೆ ಅಭಿಪ್ರಾಯ ಸಿಕ್ಕಿದೆ ಈ ರಾಜಕೀಯ ಪಕ್ಷಗಳ ಪೈಪೋಟಿಯ ನಡುವೆ ಡಾಕ್ಟರ್ ಚಿನ್ನಪ್ಪ ಬಹಳ ಮನೆ ಮಾತಾಗಿದ್ದಾರೆ ವಿಶಿಷ್ಟ ಪ್ರತಿಭಟನೆಗಳ ಮೂಲಕ ಇದು ಆನೇಕಲ್ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಜೆಡಿಎಸ್ ಈಸ್ ಲೀಡಿಂಗ್ ಮ್ಯಾಸಿವ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ನಡುವೆ ಬಹಳ ದೊಡ್ಡ ಮಟ್ಟದ ಫೈಟ್ ಇದೆ ಸದ್ಯಕ್ಕೆ ಆನೇಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಿವಣ್ಣ ಅವರ ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ ಉಲ್ಲಳ್ಳಿ ಶ್ರೀನಿವಾಸು ಟಿವಿ ಬಾಬು ಅವರ ನಡುವೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ ಬಿಜೆಪಿಯಿಂದ ಎದುರಾಳಿಗಳಿಗೆ ಬಹಳ ದೊಡ್ಡ ಮಟ್ಟದ ಟಕ್ಕರ್ನ ಉಲ್ಲಳ್ಳಿ ಶ್ರೀನಿವಾಸ್ ಅವರು ಕೊಟ್ಟಿದ್ದಾರೆ ಆನೇಕಲ್ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಘಟನೆಯಲ್ಲಿ ಉಲ್ಲಳ್ಳಿ ಶ್ರೀನಿವಾಸ್ ಮುಂಚೂಣಿಯಲ್ಲಿದ್ದಾರೆ ಆದರೆ ಮುಖ್ಯವಾಗಿ ಜೆಡಿಎಸ್ ಪಾರ್ಟಿಯಿಂದ ಕೆಪಿ ರಾಜು ಅವರಿಗೆ ಟಿಕೆಟ್ ಸಿಕ್ಕಿದೆ 25 ವರ್ಷಗಳಿಂದ ಸಂಘಟನೆ ಮಾಡ್ಕೊಂಡು ಬರ್ತಿದ್ದಾರೆ ಜನಸಂಪರ್ಕ ಬಹಳ ಚೆನ್ನಾಗಿದೆ ಬಹಳ ಒಳ್ಳೆಯವರು ಅಂತ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ನಗರಸಭಾ ಸದಸ್ಯರಾಗಿ ಅಭಿವೃದ್ಧಿಯ ಪರ್ವವನ್ನೇ ಅವರು ಮಾಡಿದ್ದಾರೆ ರಾಜು ಅವರು ಹಾಗಾಗಿ ಆನೇಕಲ್ ಕ್ಷೇತ್ರದಲ್ಲಿ ಗೆಲುವಿನ ಬಹಳ ದೊಡ್ಡ ಭರವಸೆಯನ್ನು ಜಾತ್ಯತೀತ ಜನತಾ ದಳ ಮೂಡಿಸಿದೆ ಮುಖ್ಯವಾಗಿ ಕೆಪಿ ರಾಜು ಅವರು ಮೂಡಿಸಿದ್ದಾರೆ ಬಿಜೆಪಿ 13% ಕಾಂಗ್ರೆಸ್ 26% ಜೆಡಿಎಸ್ ವಿತ್ ಮ್ಯಾಸಿವ್ 50% ಇತರರು 11% ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಆ ಇತರರಲ್ಲಿ ಡಾಕ್ಟರ್ ಚಿನ್ನಪ್ಪ ಬಿಎಸ್ಪಿಯ ಚಿನ್ನಪ್ಪನವರು ಕೂಡ ಪ್ರಾಮಿನೆಂಟ್ ಆಗಿ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ